ನಮಸ್ಕಾರ ವೀಕ್ಷಕರೇ ಹರಿಹರ್ ಪೈಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ನವರಾತ್ರಿಯ ಸಂದರ್ಭದಲ್ಲಿ ಬೊಂಬೆಯನ್ನಿಟ್ಟು ಸಣ್ಣ ಮಕ್ಕಳಿಗೆ ಕರೆದು ಅವರಿಗೆ ಇಷ್ಟವಿರುವಂತಹ ಸ್ವೀಟ್ಸ್ ಅನ್ನ ಸಣ್ಣ ಸಣ್ಣ ಸೈಜ್ ಮಾಡಿ ಕೊಡುವುದು ಒಂದು ವಿಶೇಷವಾದ ನವರಾತ್ರಿಯ ಪದ್ಧತಿ ಸೊ ಸಣ್ಣ ಮಾಲ್ಪೂರಿಗಳನ್ನ ಮಾಲ್ಪೋವಾಗಳನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಒಂದು ಕಪ್ ತುಂಬಾ ಗೋಧಿ ಹಿಟ್ಟು ಅರ್ಧದಷ್ಟು ಮೈದಾ ಹಿಟ್ಟು ಒಂದು ಕಪ್ಪು ಮೊಸರು ಮುಕ್ಕಾಲು ಕಪ್ಪಾದರೂ ಸಾಕು ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಮತ್ತು ಸಕ್ಕರೆ ಎರಡು ಕಪ್ಪು ಅಥವಾ ಒಂದೂವರೆ ಅಷ್ಟಾದರೂ ಬೇಕು ಇನ್ನು ಸ್ವಲ್ಪ ನೀರು ಕಲಿಸೋದಕ್ಕೆ ಈಗ ಮಿಕ್ಸಿಂಗ್ ಬೌಲಲ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಗೋಧಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು ಏಲಕ್ಕಿ ಪುಡಿ ಇವೆಲ್ಲವನ್ನ ಹಾಕಿ ಡ್ರೈ ಆಗಿ ಕಲಿಸ್ಕೊಳ್ಳೋಣ ಆಮೇಲೆ ಮೊಸರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳುವ ಎಲ್ಲವೂ ಒಂದಕ್ಕೊಂದು ಚೆನ್ನಾಗಿ ತಾಗಿ ಬಂದಂತೆ ನೀರನ್ನ ಹಾಕಿ ಸಕ್ಕರೆಯನ್ನ ಹಾಕಿ ಕಲಸಿ ನಮಗೆ ಬೇಕಾದಂತ ಕನ್ಸಿಸ್ಟೆನ್ಸಿಗೆ ತಂದ್ಕೊಳ್ಳುವ ಎಷ್ಟು ಚೆನ್ನಾಗಿ ಕಲಸಿರ್ಬೇಕು ಅಂದ್ರೆ ಒಂದು ಗಂಟು ಉಳಿದಿರಬಾರ್ದು ನೋಡಿ ಈ ಹದಕ್ಕೆ ಬರಬೇಕು ಸ್ಪೂನಿಂದ ಕೆಳಗೆ ಬಿಟ್ಟರೆ ಈ ರೀತಿ ಇಳಿಬೇಕು ದೋಸೆ ಹಿಟ್ಟಿನಂತೆ ಇರುತ್ತೆ ಅದನ್ನೊಂದು ಇಪ್ಪತ್ತು ನಿಮಿಷ ಮುಚ್ಚಿಟ್ಟು ಬಿಡಬೇಕು ಅಷ್ಟರೊಳಗೆ ಪಡ್ಡಿನ ಕಾವಲಿಗೆ ಬೆಂಕಿ ಮಾಡಿ ಸಣ್ಣ ಉರಿಯಲ್ಲಿ ಕಾಯಲ್ಲಿಟ್ಟು ಒಂದೊಂದು ಗುಣಿಯಲ್ಲೂ ಎಣ್ಣೆಯನ್ನು ತುಂಬ್ಕೋಬೇಕು ಇದೇ ಇದರ ವಿಶೇಷ ಹೀಗೆ ಕಾದಿದೆಯೋ ಇಲ್ವೋ ಅಂತ ಕೈ ಇಟ್ಟು ನೋಡಿದಾಗ ಸ್ವಲ್ಪ ಬಿಸಿ ಅನಿಸಿದರೆ ಈಗ ನಾವು ಹಿಟ್ಟಾಕ್ಲಿಕ್ಕೆ ಅಡ್ಡಿ ಇಲ್ಲ ತುಂಬ ಕಾದ್ರೆ ಮಾತ್ರ ಹಾಳಾಗ್ಗೆ ಹೋಗ್ಬಿಡುತ್ತೆ ಹದಾ ಕಾದಿರಬೇಕು ಪಡ್ಡಿನ ಕಾವಲಿ ನೋಡಿ ಈಗ ಆ ಎಣ್ಣೆಯಲ್ಲಿ ಒಂದೊಂದೇ ಚಮಚೆಯನ್ನು ಬಿಟ್ಟಿದ್ದೇನೆ ಮೀಡಿಯಂ ಉರಿಯಲ್ಲಿ ಒಂದು ನಾಲ್ಕರಿಂದ ಆರು ನಿಮಿಷದವರೆಗೂ ಅದು ಫ್ರೈ ಆಗೋಕ್ಕೆ ಕಾದು ನಂತರ ಎಲ್ಲೋಯಿಶ್ ಬ್ರೌನ್ ಆದಾಗ ಮಗ್ಚಾಕಿ ಬಿಡಬೇಕು ಆಮೇಲೆ ಮತ್ತೆ ಎಲ್ಲೋ ಆದಾಗ ಮತ್ತೊಮ್ಮೆ ಮಗ್ಚ ಹಾಕಬೇಕು ಹಾಗೆ ಎರಡು ಸತಿ ತಿರುಗಿಸಿ ಮುರುಗಿಸಿ ಹಾಕಿ ಅದನ್ನು ಸಾಧಾರಣ ಡಾರ್ಕ್ ಎಲ್ಲೋ ಆಗುವವರೆಗೂ ಆದ ಮೇಲೆ ಒಂದೊಂದನ್ನೇ ಎರಡು ಸ್ಪೂನಿನಿಂದ ಮಧ್ಯಕ್ಕೆ ಒತ್ತಿ ಹಿಡಿದು ಎಣ್ಣೆಯನ್ನೆಲ್ಲ ಇಳಿಸಿ ನಂತರ ಟಿಶ್ಯೂ ಪೇಪರ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಈ ಸ್ಟೆಪ್ಪನ್ನು ಸರಿಯಾಗಿ ಮಾಡಿಕೊಂಡ್ರೆ ಮಾತ್ರ ಇದೊಂಥರ ಟೇಸ್ಟಿ ಆಗುತ್ತೆ ಇಲ್ಲ ಎಣ್ಣೆ ಎಣ್ಣೆ ಆಗುತ್ತೆ ಇದು ಫ್ಲ್ಯಾಟ್ ಆದಾಗಲೇ ಅದು ಮಾಲ್ಪುರಿ ಅಂತೇಳಿ ಹೇಳೋಕ್ಕೆ ಸರಿಯಾಗತ್ತೆ ನೋಡಿ ಹೀಗೆ ಎಣ್ಣೆಯನ್ನು ಹಿಂಡ್ಕೋಬೇಕು ಪ್ರತಿಯೊಂದರದ್ದು ಹಿಂಡಿ ತೆಗೆಯೋದೆ ಒಂದು ಇದರ ಆಟ ಪಟ್ಟಿನ ಕಾವಲಿ ಕಾವಲಿಯಾಗಿದ್ದರಿಂದ ಮಾಲ್ಪುರಿಗಳು ಬಹಳ ಚಂದ ಶೇಪ್ ಇಲ್ಲಿ ಬರುತ್ತೆ ಒಂದ್ ಸೈಡ್ ಬಲ್ಚ್ ಅಂಡ್ ಒಂದ್ ಸೈಡ್ ಫ್ಲಾಟ್ ರುಚಿ ಮಾತ್ರ ಅದೇ ಸೇಮ್ ನೋಡಕ್ಕೆ ಮಾತ್ರ ಬಹಳ ಖುಷಿ ಇಷ್ಟು ಬೇಗ ಒಂದು ಸ್ವೀಟ್ ರೆಡಿ ಆಯ್ತು ನೋಡಿ ಕೇವಲ ಇಪ್ಪತ್ತು ನಿಮಿಷ ಅದನ್ನ ನೆನೆ ಇಡೋದು ಬಿಟ್ರೆ ಇನ್ನೆಲ್ಲವೂ ಇನ್ಸ್ಟಾಂಟ್ ಅಂತ ಹೇಳಬಹುದು ಕಲಿ ಸೇರಿ ಕರೀರಿ ತಿನ್ನೇರಿ ಅಂತ ಮಕ್ಕಳು ಆ ದೊಡ್ಡ ಮಾಲ್ಪುರಿಯನ್ನ ಎರಡು ಕೈಯಿಂದ ಹರಿದು ತಿನ್ನೋ ಅಗತ್ಯ ಇಲ್ಲ ಇದನ್ನ ಮಾಡಿ ಅರ್ಧ ಗಂಟೆಯಲ್ಲಿ ತಿಂದ್ರೆ ಗರಿ ಗರಿ ಆಗಿರುತ್ತೆ ನೆಕ್ಸ್ಟ್ ಡೇ ತಿಂದ್ರೆ ಮೆತ್ತಗಿರುತ್ತೆ ಇದು ನಿಮಗೆ ಬಿಟ್ಟದ್ದು ಯಾವ್ದು ಇಷ್ಟಪಡ್ತಿರೋ ಹಾಗೆ ತಿನ್ನಿ ಸರಿ ಬರುವ ನವರಾತ್ರಿಗೆ ಇದನ್ನ ಮಾಡಿ ಮಕ್ಕಳಿಗೆ ಹಂಚಿ ಖುಷಿ ಪಡಿ ಥ್ಯಾಂಕ್ ಯು